ಅವ್ರಿಗೇನು ಹೊಟ್ಟೆ ಉರಿ ಅಂತ ಹೇಳಿದ್ರೆ 2000 ರೂಪಾಯಿ ತಗೊಂಡು ನಮ್ಮ ಅಕ್ಕಂದ್ರೆ ಏನ್ ಇವತ್ ಬೀದಿಲ್ ಬಂದು ಹೋರಾಟ ಮಾಡ್ತಿದಾರಲ್ಲ, ಈ ಅಕ್ಕಂದ್ರು ನೆಮ್ಮದಿಯ ಜೀವನವನ್ನ ನಡೆಸ್ತಾ ಇದಾರೆ ಅಂತ ಹೇಳಿ ಇವತ್ತು ಬಿಜೆಪಿ ಮತ್ತೆ JDS ಅವ್ರಿಗೆ ಹೊಟ್ಟೆ ಉರಿ. 2000 ರೂಪಾಯಿ ದುಡ್ಡನ್ ಕೂಡಿಟ್ಟು ಒಂದ್ ತಾಯಿ ಮೊನ್ನೆ ಮಾತಾಡ್ತಾ ಹೇಳ್ತಿದ್ರು, ಈ 2000 ರೂಪಾಯಿ ಕೂಡಿಟ್ಟು ನಾನು ಇವತ್ತು ನನ್ನ ಮಗನಿಗೆ ಇಂಜಿನಿಯರಿಂಗ್ CET ಫೀಸ್ ಕಟ್ಟಿದೀನಿ, ಅದ್ರ ಜೊತೆಗೆ ಸಿದ್ದರಾಮಯ್ಯ ಸಾಹೇಬರು CET ಫೀಸ್ ನೂ ಕಡಿಮೆ ಮಾಡಿದ್ದಾರೆ ಅಂತ ನನ್ನ ತಾಯಿ ಅಂದ್ರು ಹೇಳ್ತಿದಾರಲ್ಲ. ಎಲ್ಲಿ ಬಡವ್ರ ಮಕ್ಕಳು ಇಂಜಿನಿಯರ್ ಗಳಾಗ್ತಾರೋ, ಡಾಕ್ಟರ್ ಗಳಾಗ್ತಾರೋ, IAS ಗಳಾಗ್ಬಿಡ್ತಾರೋ, KS ಗಳಾಗ್ಬಿಡ್ತಾರೋ ಅನ್ನೋ ಭಯಕ್ಕೆ ಇವತ್ತು ಈ ಪಿತೂರಿ ಮಾಡ್ತಾ ಇರುವಂತದ್ದು. ಸದಾಕಾಲ ದ್ವಿಮುಖ ನೀತಿಗಳನ್ನ ಅನುಸರಿಸಿಕೊಂಡು ಮುಖವಾಡಗಳನ್ನ ಧರಿಸ್ಕೊಂಡಿದ್ದಂಥವ್ರ ಮುಖವಾಡಗಳಿಗೆ ಬಲಿಯಾಗಿರುವಂತಹ ಬಲಿ ಪಶುಗಳು ನಾವೆಲ್ಲರೂ. ನಾವೆಲ್ಲರೂ ಕೂಡ ಇವತ್ತು ಯಾವ ಕುಮಾರಸ್ವಾಮಿ ಅವರು ಶೋಷಿತರ ಪರವಾಗಿ ಕೆಲಸ ಮಾಡ್ತಾ ಇರುವಂತಹ, ಅಲ್ಪಸಂಖ್ಯಾತರ ಪರವಾಗಿ ಕೆಲಸ ಮಾಡ್ತಾ ಇರುವಂತಹ, ಹೆಣ್ಣು ಮಕ್ಕಳ ಶ್ರೇಯೋಭಿವೃದ್ಧಿಗೋಸ್ಕರ, ಹೆಣ್ಣು ಮಕ್ಕಳ ಆರ್ಥಿಕ ಸ್ವಾವಲಂಬನೆಗೋಸ್ಕರ ಕೆಲಸ ಮಾಡ್ತಾ ಇರುವಂತಹ ಸಿದ್ದರಾಮಯ್ಯರವರ ವಿರುದ್ಧ ನಿಂತಿದಾರೋ, ಅಂಥವ್ರ ಜೊತೆಗೆ ನಾವುಗಳು 20-20 ವರ್ಷಗಳಿಂದ ನಮ್ಮ ತಂದೆ, ನಾವು ಎಲ್ಲರೂ ಕೂಡ ಕೆಲಸವನ್ನ ಮಾಡ್ತಾ ಬಂದು ನಮ್ಮ ಶ್ರಮವನ್ನ ವೇಸ್ಟ್ ಮಾಡಿದೀವಲ್ಲ ಅನ್ನುವಂಥ ಬೇಜಾರು ಜೊತೆಗಿದೆ. ಬಂಧುಗಳೇ, ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇವತ್ತು ಅವ್ರಿಗೇನು ಹೊಟ್ಟೆ ಉರಿ ಅಂತ ಹೇಳಿದ್ರೆ 2000 ರೂಪಾಯಿ ತಗೊಂಡು ನಮ್ಮ ಅಕ್ಕಂದ್ರೆ ಏನ್ ಇವತ್ ಬೀದಿಲ್ ಬಂದು ಹೋರಾಟ ಮಾಡ್ತಿದಾರಲ್ಲ, ಈ ಅಕ್ಕಂದ್ರು ನೆಮ್ಮದಿಯ ಜೀವನವನ್ನ ನಡೆಸ್ತಾ ಇದಾರೆ ಅಂತ ಹೇಳಿ ಇವತ್ತು ಬಿಜೆಪಿ ಮತ್ತೆ JDS ಅವ್ರಿಗೆ ಹೊಟ್ಟೆ ಉರಿ. ಇವತ್ತು ಹೆಣ್ಮಕ್ಳು ಬಡವ್ರ ಹೆಣ್ಮಕ್ಳು ಬಡವರಾಗೇ ಇರ್ಬೇಕು, ಸಾಹುಕಾರರ ಹೆಣ್ಮಕ್ಳು ಸಾಹುಕಾರರಾಗೇ ಇರ್ಬೇಕು ಅನ್ನುವಂತ ಕನಸು ಬಿಜೆಪಿ JDS ಅವ್ರದ್ದು ಏನಿದೆಯಲ್ಲ, ಇವತ್ ನಮ್ ಹೆಣ್ಮಕ್ಳು ಕೂಡ ವ್ಯಾನಿಟಿ ಬ್ಯಾಗ್ ನೇತಾಕೊಂಡು ಒಂದ್ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗಾದ್ರು, ಫ್ರೀ ಬಸ್ ಅಲ್ಲಿ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗಾದ್ರು ಅವ್ರ ಮಕ್ಕಳನ್ನ ಓದಿಸ್ತಾ ಇದಾರಲ್ಲ, ಇದನ್ನ ಕಂಡು ಅವ್ರು ಹೊಟ್ಟೆ ಉರಿ. 2000 ರೂಪಾಯಿ ದುಡ್ಡನ್ನು ಕೂಡಿಟ್ಟು, 2000 ರೂಪಾಯಿ ದುಡ್ಡನ್ನು ಕೂಡಿಟ್ಟು ಒಂದ್ ತಾಯಿ ಮೊನ್ನೆ ಮಾತಾಡ್ತಾ ಹೇಳ್ತಿದ್ರು, ಈ 2000 ರೂಪಾಯಿ ಕೂಡಿಟ್ಟು ನಾನು ಇವತ್ತು ನನ್ನ ಮಗನಿಗೆ ಇಂಜಿನಿಯರಿಂಗ್ CET ಫೀಸ್ ಕಟ್ಟಿದೀನಿ, ಅದ್ರ ಜೊತೆಗೆ ಸಿದ್ದರಾಮಯ್ಯ ಸಾಹೇಬರು CET ಫೀಸ್ ನೂ ಕಡಿಮೆ ಮಾಡಿದ್ದಾರೆ ಅಂತ ನನ್ನ ತಾಯಿ ಅಂದ್ರು ಹೇಳ್ತಿದಾರಲ್ಲ. ಎಲ್ಲಿ ಬಡವ್ರ ಮಕ್ಕಳು ಇಂಜಿನಿಯರ್ ಗಳಾಗ್ತಾರೋ, ಡಾಕ್ಟರ್ ಗಳಾಗ್ತಾರೋ, IAS ಗಳಾಗ್ಬಿಡ್ತಾರೋ, KS ಗಳಾಗ್ಬಿಡ್ತಾರೋ ಅನ್ನೋ ಭಯಕ್ಕೆ ಇವತ್ತು ಈ ಪಿತೂರಿ ಮಾಡ್ತಾ ಇರುವಂತದ್ದು. ಚೆಕ್ ಮಾಡಿ ರೈತರಿಗೆ ಸಬ್ಸಿಡಿಯನ್ನ ಕೊಡ್ತಾ ಇರುವಂತದ್ದು ಈ ಫೇಕ್ ರೈತರು ಮಕ್ಕಳಲ್ಲ. RTI ಹಾಕಿ ಯಾರು ಬೇಕಾದ್ರೂ RTI ಹಾಕ್ಬೋದು, RTI ಹಾಕಿ ಇನ್ಫಾರ್ಮೇಶನ್ ತಗೊಳ್ಳಿ. ಇವತ್ತು 40% ಸಬ್ಸಿಡಿ ಏನು ಕೃಷಿ ಉಪಕರಣಗಳಿಗೆ ಕೊಡ್ತಾ ಇದ್ದಾರೆ, ಗೊಬ್ಬರ ಖರೀದಿಗೆ ಕೊಡ್ತಾ ಇದ್ದಾರೆ, ಅದನ್ನ ಹೈಯೆಸ್ಟ್ ಇಡೀ ದೇಶದಲ್ಲಿ ಯಾರಾದ್ರೂ ಮಾಡ್ತಾ ಇದ್ರೆ ಅದು ಸಿದ್ದರಾಮಯ್ಯ ಅವ್ರ ಸರ್ಕಾರ ಅನ್ನೋದನ್ನ ಮರಿಬಾರ್ದು. ಆತ್ಮೀಯ ಬಂಧುಗಳೇ, ನಾವು ಬೆವರನ್ನ ಸುರಿಸಿ ದುಡಿಯುವಂತ ಜನ. ಒಬ್ಬ ಕವಿ ಹೇಳ್ತಾರೆ, ನಾವು ಬೆವರನ್ನು ಸುರಿಸಿ ದುಡಿಯುವ ಜನ, ನಮ್ಮ ಬೆವರಿನ ಪಾಲನ್ನು ಕೇಳುವೆವು. ನಾವು ಬೆವರನ್ನು ಸುರಿಸಿ ದುಡಿಯುವ ಜನ, ನಮ್ಮ ಬೆವರಿನ ಪಾಲನ್ನು ಕೇಳುವೆವು. ತುಂಡು ಭೂಮಿಯಲ್ಲ ಒಂದು ದೇಶವನ್ನ, ಇಡೀ ಭೂಗೋಳವನ್ನೇ ಕೇಳುವೆವು ಅಂತ. ನಾವಿವತ್ತು ನಮ್ದೇನೋ ಒಂದು ಸಣ್ಣ ಪಾಲ್ ತಗೊಂಡಿದ್ದೀವಿ ಅಂತ ಅಂದ್ರೆ ನೀವು ತಡ್ಕೊಳಕ್ ಆಗ್ತಿಲ್ಲ. ನಾವು ಶೋಷಿತ ವರ್ಗದ ಜನ, ನಾಳೆ ದಿನ ಇಡೀ ದೇಶನೇ ನಮ್ದು ಅಂತ ಖಂಡಿತವಾಗ್ಲೂ ಕೂರ್ತೀವಿ. ಅದಕ್ಕೆ ಉದಾಹರಣೆಯಾಗಿ ಇವತ್ತು ಈ ಪ್ರತಿಭಟನೆ ನಡೀತಿದೆ. ಮಾನ್ಯ ಕುಮಾರಸ್ವಾಮಿ ಅವರೇ, ನೀವು ಇವತ್ತು ಅವರೊಂದು ತುಂಡು ಭೂಮಿ ಬಗ್ಗೆ ಪ್ರಶ್ನೆ ಮಾಡ್ತಿದ್ದೀರಲ್ಲ, ಪಿತೂರಿ ಹೊಡ್ತಿದ್ದೀರಲ್ಲ, ನೀವು ಯಾವ್ಯಾವ MLC ಹೆಸರಲ್ಲಿ ಯಾವ್ಯಾವ ಎಸ್ಟೇಟ್ಗಳಲ್ಲಿ ಏನೇನು ಇಟ್ಟಿದ್ದೀರಾ ಅನ್ನೋದನ್ನ ದಯವಿಟ್ಟು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ವಿಜಯೇಂದ್ರ ಅವರೇ, ನೀವು ಯಾರ್ಯಾರ ಹೆಸರಲ್ಲಿ ಬೇನಾಮಿ ಆಸ್ತಿಗಳನ್ನ ಮಾಡಿ ಇಟ್ಕೊಂಡಿದ್ದೀರಾ ಅನ್ನುವಂಥದ್ದನ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಹೊಟ್ಟೆ ಉರಿಗೆ ಮೂಲ ಕಾರಣ ಇವತ್ತು ಸಿದ್ದರಾಮಯ್ಯ ಸಾಹೇಬರು. ಇವತ್ತಿನ ಕಾಲದ ಬಸವಣ್ಣನ ಹಾಗೆ, ಬಸವಣ್ಣ ಹೇಗೆ ಒಬ್ಬ ಸೂಳೆ ಸಂಕೇಯನ್ನ, ಒಬ್ಬ ಮಾದಾರ ಚೆನ್ನಯ್ಯನನ್ನ ಕರ್ಕೊಂಡು ಬಂದು ಅನುಭವ ಮಂಟಪದಲ್ಲಿ ಕೂರಿಸಿದ್ರು, ಹಾಗೆ ಮಾನ್ಯ ಸಿದ್ದರಾಮಯ್ಯರವರು ಇವತ್ತಿನ ಕಾಲದಲ್ಲಿ ಬಸವಣ್ಣನ ತತ್ವಗಳನ್ನ, ಈ ನಾಡಿನ ತತ್ವಗಳನ್ನ ಅನುಸರಿಸ್ತಾ ಎಲ್ಲ ಸಮುದಾಯಗಳಿಗೂ ಸಮಾನತೆಯನ್ನ ಕೊಡಕ್ ಹೋಗ್ತಿದಾರಲ್ಲ, ಅದಕ್ಕೆ ನಿಮ್ಗೆ ಹೊಟ್ಟೆ ಉರಿ. ನಿಮಗೆ ಯಾರು ಇಷ್ಟ ಆಗ್ತಾರೆ ಅಂದ್ರೆ, ಮೇಲ್ದರ್ಜೆಯಲ್ಲಿ ಇರುವಂತವರಿಗೂ ಕೂಡ 10% ರಿಸರ್ವೇಶನ್ ಕೊಡೋರು ನಿಮಗೆ ಇಷ್ಟ ಆಗ್ತಾರೆ. ನಿಮಗೆ ಅಂದಾನಿ ಅಬಾನಿಗಳಿಗೆ ದುಡ್ಡು ಕೊಡುವಂಥವ್ರು ಇಷ್ಟ ಆಗ್ತಾರೆ, ವಿನಃ ಬಡವ್ರ ಮಕ್ಕಳಿಗೆ 2000 ರೂಪಾಯಿ ಕೊಡೋರು ಯಾವುದೇ ಕಾರಣಕ್ಕೂ ಇಷ್ಟ ಆಗಲ್ಲ. ನೀವು ಕಾರ್ಪೊರೇಟೀಕರಣದ ಪರವಾಗಿರುವಂಥವ್ರು. ಅದಕ್ಕೆ ಇವತ್ತು ನೋಡಿ, ಅಲ್ಲಿ ನಾನು ಬರ್ತಾ ಇದ್ದೆ, ಬರ್ತಾ ಇರ್ಬೇಕಾದ್ರೆ ನಮ್ಮ ಕಾರ್ಮಿಕ ಸ್ನೇಹಿತರು, ಮಾರ್ಕ್ಸಿಸ್ಟ್ ಸ್ನೇಹಿತರು, ಕಾಮ್ರೇಡ್ಗಳು ಸಿಕ್ಕಿದ್ರು, ಮುಂದೆ ಬಂದಾಗ ದಲಿತ ಸ್ನೇಹಿತರು ಸಿಕ್ಕಿದ್ರು, ಅಲ್ಪಸಂಖ್ಯಾತ ಹೆಣ್ಣುಮಕ್ಳು ಇವತ್ತು ಹಿಜಾಬ್ ಹಾಕೊಂಡು ಬುರ್ಕಾ
ಹಾಕೊಂಡು ಇಡೀ ಇಲ್ಲಿ ಫ್ರೀಡಂ ಪಾರ್ಕ್ ನ ಸುತ್ತ ಓಡಾಡ್ತಿದ್ದಾರೆ, ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಇದು ತೋರಿಸುತ್ತೆ ಶೋಷಿತ ವರ್ಗಗಳೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ ಅಂತ ಹೇಳಿ. ಇದು ಬರೀ ಝಲಕ್ ಮಾತ್ರ, ರಾಜಭವನ ಚಲೋ ಬರೀ ಝಲಕ್ ಮಾತ್ರ. ಇವತ್ತು ಈ ಹೊತ್ತಿಗೆ ನೀವು ಈ ಪಿತೂರಿಗಳನ್ನ ನಿಲ್ಲಿಸದೆ ಹೋದ್ರೆ, ಪ್ರಾಸಿಕ್ಯೂಷನ್ಗೆ ನೀವು ಕರೆ ಕೊಟ್ಟಿದ್ದೀರಾ, ಇದನ್ನ ನಿಲ್ಲಿಸದೆ ಹೋದ್ರೆ ಪ್ರತಿ ಹಳ್ಳಿಯಲ್ಲಿ 2,000 ರೂಪಾಯಿ ಫಲಾನುಭವಿಗಳನ್ನ ತಾಯಿಯರಿದಾರಲ್ಲ, ಇಲ್ಲಿ ಕೂತಿದ್ದಾರೆ ಇವರುಗಳು ಗೊತ್ತಿರುತ್ತೆ. ಆ ತಾಯಿಯರು ಪ್ರತಿ ಹಳ್ಳಿಗಳಲ್ಲಿ ಬೀದಿಗಿಳಿತಾರೆ, ಪ್ರತಿ ಬೀದಿಗಳಲ್ಲಿ ಬೀದಿಗಿಳಿತಾರೆ. ಇವತ್ತೇನ್ ಯುವ ನಿಧಿಯನ್ನ ತಗೊಳ್ತಾ ಇರುವಂತಹ ನಮ್ಮ ಯುವ ಸಮುದಾಯ ಇದೆ, ಅವರು ಬೀದಿಗಿಳಿತಿದ್ದಾರೆ. ಮೈನಾರಿಟಿ ಹಾಸ್ಟೆಲ್ಗಳಲ್ಲಿ, BCM ಹಾಸ್ಟೆಲ್ಗಳಲ್ಲಿ 600 ರೂಪಾಯಿ ಕೊಡ್ತಿದ್ರಲ್ಲ ಸ್ವಾಮಿ, ಅದನ್ನ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾದ್ಮೇಲೆ 1,200 ರೂಪಾಯಿ ಮಾಡಿದ್ರು, ಈಗ ಅದನ್ನ 1,400 ರೂಪಾಯಿ ಮಾಡಿದ್ದಾರೆ. ಆ ಹಾಸ್ಟೆಲ್ನಲ್ಲಿ ನನ್ನಂತಹ ಲಕ್ಷಾಂತರ ಮಕ್ಕಳು ಮೂರು ಹೊತ್ತಿನ ಊಟವನ್ನ ತಿಂದು ಡಾಕ್ಟರ್ಗಳು ಇಂಜಿನಿಯರ್ಗಳು ಆಗ್ತಿದ್ದಾರೆ. ಆ ಮಕ್ಕಳು ಮೊನ್ನೆ ಪಂಜಿನ ಮೆರವಣಿಗೆಯನ್ನ ಮಾಡಿದ್ದಾರೆ. ಸೊ ಮುಂದೆ ಕೂಡ ಅವರೆಲ್ಲರೂ ಕೂಡ ಬೀದಿಗಿಳಿತಾರೆ. ಶೋಷಿತ ವರ್ಗಗಳ ಒಕ್ಕೂಟಕ್ಕೆ ಮತ್ತೊಮ್ಮೆ ಇಂತಹ ಒಳ್ಳೆಯ ಪ್ರತಿಭಟನೆಯನ್ನ ಆಯೋಜನೆ ಮಾಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಾ, ನಾವೆಲ್ಲರೂ ಒಗ್ಗಟ್ಟಾಗಿರ್ತೀವಿ, ನಾವೆಲ್ಲರೂ ಹೋರಾಟವನ್ನ ಮಾಡೇ ಮಾಡ್ತೀವಿ, JDS ಮತ್ತು BJPಗೆ ಬುದ್ಧಿಯನ್ನ ಕಲಸೇ ಕಲಿಸ್ತೀವಿ. ಜೈ ಭೀಮ್, ಇನ್ಕಲಾಬ್ ಜಿಂದಾಬಾದ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.